ವೆಲ್ಕಮ್. ಸರಿಗ ನಡ 9ನೇ ತರಗತಿ 9ನೇ ಪದ್ಯ ಹೊಸ ಹಾಡು ಪ್ರಶ್ನೆ ಉತ್ತರ. ಪದಗಳ ಅರ್ಥ: ಕಲಕಂಠ ಇಂಪಾದ ಧ್ವನಿ, ತೀವ್ರ ಹರಿತ ರಭಸ, ಪದ ತಳ ಕಾಲಿನ ಕೆಳಗೆ, ಮಸಗು ಹರಡು, ಲೋಕಾಂತ ಲೋಕಗಳನ್ನು ಮೀರಿದ, ತೆರೆ ತರಂಗ ಅಲೆ, ನಭ ಅಂದ್ರ ಆಕಾಶ, ಬೆನ್ನಟ್ಟು ಅಂದ್ರೆ ಓಡಿಸಿಕೊಂಡು ಹೋಗು, ಮಾರ್ದನಿ ಅಂದ್ರ ಪ್ರತಿಧ್ವನಿ, ಹಿಮಾದ್ರಿ ಅಂದ್ರ ಹಿಮಪರ್ವತ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ: ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು? ಉತ್ತರ: ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುವರು. 2ನೇ ಪ್ರಶ್ನೆ: ವೀರಧ್ವನಿ ಹೇಗೆ ಏರಬೇಕು? ಉತ್ತರ: ತೀವ್ರ ತರಹ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. 3ನೇ ಪ್ರಶ್ನೆ: ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಉತ್ತರ: ಜಾತಿ ಕುಲ ಮತ ಧರ್ಮ ಈ ಪಾಶಗಳನ್ನು ಕಡಿದೊಗೆಯಬೇಕು. 4ನೇದು: ನಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಉತ್ತರ: ಹಾಡಿನ ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು. 5ನೇ ಪ್ರಶ್ನೆ: ಬಾನುಭುವಿ ಯಾವುದರಿಂದ ಬೆಳಗಬೇಕು? ಉತ್ತರ: ಜಡನಿದ್ರೆಯಿಂದ ಸಿಡಿದೆದ್ದು ವೀರ ಅಟ್ಟಹಾಸದಲ್ಲಿ ಭಾನು ಮತ್ತು ಭುವಿಯು ಬೆಳಗಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕೆಂದು ಬಯಸುತ್ತಾರೆ? ಉತ್ತರ: ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹೊಸ ಭಾವನೆ, ಹೊಸ ಜೀವನ ಹಾಗೂ ಹೊಸ ಶಕ್ತಿ ತುಂಬಿ ತುಳುಕುವ ಹಾಡನ್ನು ಹಾಡಬೇಕು. ಈ ಹಾಡನ್ನು ಗಂಭೀರವಾದ ಭಾವನೆಗಳಿಂದ ಹಾಡಬೇಕು. ಆಗ ವೀರಧ್ವನಿ ಮೇಲೆತ್ತರಕ್ಕೆ ಬರಬೇಕು ಎಂದು ಕವಿ ಬಯಸುತ್ತಾರೆ. 2ನೇ ಪ್ರಶ್ನೆ: ಕವಿ ಎಂತಹ ಹಾಡು ಗುಡಗಬೇಕೆಂದು ಆಶಿಸುತ್ತಾರೆ? ಉತ್ತರ: ಹಳೆಯ ಮೌಢ್ಯವನ್ನು ಕಡೆದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಜಾತಿ ಕುಲ ಮತ ಧರ್ಮ ಪಾಠಗಳನ್ನು ಕಡೆದೊಗೆಯಬೇಕು. ಸ್ವಾಭಿಮಾನದಿಂದ ಆತ್ಮವಿಶ್ವಾಸದಿಂದ ಎದೆಯೆತ್ತಿ ಹಾಡನ್ನು ಹಾಡಬೇಕು. ಆ ಹಾಡು ಯುಗ ಯುಗ ಕಳೆದರೂ ಲೋಕ ಲೋಕಗಳ ಆಚೆಯೂ ಗುಡುಗಿನ ರೀತಿಯಲ್ಲಿ ಪ್ರತಿಧ್ವನಿಸಬೇಕು ಎಂದು ಕವಿ ಆಶಿಸುತ್ತಾರೆ. 3ನೇ ಪ್ರಶ್ನೆ: ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ: ಜಯ ಜಯ ಜನ್ನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇಲ್ಲಿ ಹೊಸ ಹಾಡು ಅಂತ ಹೇಳಿ ಮೆನ್ಷನ್ ಆಗಿದ್ದಾರೆ ಇದ್ರೊಳಗೆ ಕಾವ್ಯದಾಗ. ಇದು ಮೊದಲು ಮುನ್ನಿಲ್ಲ, ಮುಗಿದಾದಂದಿನ ಪಾಡು ಹೊಸ ತಿಂದು ಹೊಸತು ಹಾಡು. ಇಲ್ಲಿ ಬಂದದ್ದು ಹೊಸ ತಿಂದು ಹೊಸತು ಹಾಡು. ಕವಿ ವೀರ ಭರವಸೆಯನ್ನು ಮೂಡಿಸುವ ಹಾಡನ್ನು ಒಮ್ಮೆ ಕೇಳಿ ನೋಡಬೇಕೆಂದು ಜಗಜ್ಜನನಿಯಲ್ಲಿ ಪ್ರಾರ್ಥಿಸುತ್ತಾರೆ. ಇದು ಹೊಸ ಹಾಡದ ಕೇಳಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ತರ್ತಾಯಿ. ಏಕೆಂದರೆ ಹಾಡಿನಲ್ಲಿ ಅಂದಿನ ಪಾಡು ಮುಗಿದು ಇಂದು ಹೊಸ ಹುರುಪಿನೊಂದಿಗೆ ಹೊಸ ಹಾಡನ್ನು ಹಾಡುತ್ತಿದ್ದರೆ ಆದ್ದರಿಂದ ಕವಿ ಈ ಹಾಡು ಹೊಸದು ಎಂದು ಹೇಳಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇದು: ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ರೂಪವನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ಅದರ ಮಾರ್ದನೆಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ರೂಪವನ್ನು ತುಂಬುವ ಹಾಡು ಇದಾಗಿದೆ. ಹೊಸ ಹಾಡು ಪ್ರಕೃತಿ ಜೀವನದ ಕಣಕಣದಲ್ಲೂ ಹೇಗೆ ಸಮ್ಮಿಳಿತಗೊಂಡಿದೆ ಎಂದು ಸೊಗಸಾಗಿ ವರ್ಣಿಸಿದ್ದಾರೆ. ಹೊಸ ಭಾವನೆ, ಹೊಸ ಜೀವನ ಮತ್ತು ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನು ಒಮ್ಮೆಯಾದರೂ ಹಾಡಬೇಕು. ಹರಿತವಾದ ಗಂಭೀರವಾದ ಭಾವನೆಗಳು ಅಲೆಯಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯು ಮುಗಿಲೆತ್ತರಕ್ಕೆ ಏರಬೇಕು. ಜಾತಿ ಕುಲ ಧರ್ಮ ಮತ ಪಾಶಗಳನ್ನು ಕಡಿದೊಗೆಯಬೇಕು. ಎದೆಯುಬ್ಬಿಸಿ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಹಾಡನ್ನು ಹಾಡಬೇಕು. ಆ ಹಾಡು ಅತ್ಯುನ್ನತವೂ ಶ್ರೇಷ್ಠವೂ ಆದ ಹಿಮಾಲಯದ ಶಿಖರವನ್ನೇರಿ ಹಾಡಬೇಕು. ಆ ಹಾಡಿನ ನುಡಿಗುಂಡುಗಳು 10 ದಿಕ್ಕುಗಳಲ್ಲಿ ಹಾರಿ ಶತ್ರುಗಳಲ್ಲಿ ಭಯವನ್ನುಂಟು ಮಾಡಿ ಅವರನ್ನು ಓಡಿಸಿ ಮಾರ್ದನಿಸಬೇಕು. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂದು ಈ ಪದ್ಯದ ಸಾರಾಂಶವಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1ನೇ ಪ್ರಶ್ನೆ: ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಆಯ್ಕೆ. ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲದಿಂದ ಆಯ್ದು ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ಹೇಳಿದ್ದಾರೆ. ಹೊಸ ಹಾಡು ನವಭಾವ ನವಜೀವನ ನವಶಕ್ತಿಯನ್ನು ತುಂಬಿಸುವಂತಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಹಾಡಿಗೆ ಮನುಷ್ಯನ ಬದುಕಿಗೆ ಹೊಸ ತಿರುವನ್ನು ಕೊಡುವ ಶಕ್ತಿ ಇದೆ. ಅಂತಹ ಹಾಡನ್ನು ಗಂಭೀರವಾದ ಭಾವನೆಗಳಿರಬೇಕು, ವೀರಧ್ವನಿಯನ್ನು ಮೂಡಿಸಬೇಕು ಎಂದು ಎಂಬುದು ಸ್ವಾರಸ್ಯಕರವಾಗಿದೆ. 2ನೇ ಪ್ರಶ್ನೆ: ಯುಗ ಯುಗಗಳಾಚೆಯಲ್ಲಿ
ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡಗಬೇಕು. ಆಯ್ಕೆ: ಈ ವಾಕ್ಯವನ್ನು ಕಯ್ಯಾರ ಕೀಯಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕ್ವನ್ಸಂಕಲ್ದಿಂದ ಆಯ್ದು ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ಹೇಳಿದ್ದಾರೆ. ಜಾತಿ ಕುಲ ಮತ ಧರ್ಮಗಳ ಪಾಠಗಳನ್ನು ಕಡೆದೊಗೆದು ಹಾಡನ್ನು ಹಾಡಬೇಕು. ಈ ಹಾಡು ಯುಗ ಯುಗಗಳಾಚಿ ಲೋಕ ಲೋಕಗಳಾಚೆ ಕೇಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಸಮಾಜದಲ್ಲಿರುವ ಜಾತಿ ಕುಲ ಮತ ಧರ್ಮಗಳ ಪಾಠಗಳು ನಾಶವಾಗಿ ಮನುಜ ವೃತ್ತದ ಹಾಡು ಕೇಳಬೇಕು ಎಂದು ಕವಿಯ ಭಾವನೆಯು ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ: ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭೂವಿ ಬೆಳಗಬೇಕು. ಆಯ್ಕೆ: ಈ ವಾಕ್ಯವನ್ನು ಕಯ್ಯಾರ ಕೀಯಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಇದು ತತ ಅಲ್ಲ ಶತ ಇದು ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ಹೇಳಿದ್ದಾರೆ. ನಾವು ಜಡನಿದ್ರೆಯಿಂದ ಎಚ್ಚರಗೊಂಡು ವೀರ ಅಟ್ಟಹಾಸದಲ್ಲಿ ಭಾನು ಭುವಿ ಬೆಳಗಬೇಕು. ಹೀಗೆ ಹೊಸ ಹಾಡು ಹೇಗೆ ಮತ್ತು ಯಾವುದನ್ನು ಬೆಳಗಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕಾದರೆ ಮೊದಲು ಹಳೆಯ ಮೌಢ್ಯಗಳು ದೂರವಾಗಬೇಕು ಎಂಬುದು ಸ್ವಾರಸ್ಯಕರವಾಗಿದೆ. ನಾಲ್ಕನೇ ಪ್ರಶ್ನೆ: ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಆಯ್ಕೆ: ಈ ವಾಕ್ಯವನ್ನು ಕಯ್ಯಾರ ಕೀಯಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸರಿ ಉತ್ತರಗಳು: ಸಂದರ್ಭ: ಈ ಮಾತನ್ನು ಕವಿ ಹೇಳಿದ್ದಾರೆ. ಹೊಸ ಹಾಡಿನ ಗತಿ ಪ್ರಗತಿ ಹೇಗಿರಬೇಕು? ಆ ಹಾಡು ಯುಗ ಯುಗ ಕಳೆದರೂ ಲೋಕ ಲೋಕಗಳ ಆಚೆಗೂ ಗುಡುಗಿನ ರೀತಿಯಲ್ಲಿ ಪ್ರತಿಧ್ವನಿಸಬೇಕು, ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹಾಡು ಕ್ರಾಂತಿಕಾರಿ ಶೃಂತಿಕಾರಿ ಅಲ್ಲ ಮಿಸ್ಟೇಕ್ ಆಗಿದೆ ಟೈಪಿಂಗ್ ಮಿಸ್ಟೇಕ್ ಕ್ರಾಂತಿಕಾರಿಯಾಗಿದ್ದರೆ ಮಾತ್ರ ಜಡವಾದ ಜನರ ಮನಸ್ಸಿನಲ್ಲಿ ಜಾಗೃತಿಯನ್ನು ಮೂಡಿಸಲು ಸಾಧ್ಯ ಎಂಬುದು ಸ್ವಾರಸ್ಯಕರವಾಗಿ ಕವಿ ಹೇಳಿದ್ದಾರೆ. ಐದನೇ ಪ್ರಶ್ನೆ: ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಆಯ್ಕೆ: ಈ ವಾಕ್ಯವನ್ನು ಕಯ್ಯಾರ ಕೀಯಣ್ಣರೈ ಫುಲ್ ಸ್ಟಾಪ್ ಇರ್ಬೇಕು ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ವೀರ ಭರವಸೆಯನ್ನು ಮೂಡಿಸುವ ಹಾಡನ್ನು ಒಮ್ಮೆ ಕೇಳಿ ನೋಡಬೇಕೆಂದು ಜಗಜ್ಜನನಿಯಲ್ಲಿ ಪ್ರಾರ್ಥಿಸುತ್ತಾರೆ. ಏಕೆಂದರೆ ಹಾಡಿನಲ್ಲಿ ಅಂದಿನ ಪಾಡು ಮುಗಿದು ಇಂದು ಹೊಸ ಹುರುಪಿನೊಂದಿಗೆ ಹೊಸ ಹಾಡನ್ನು ಹಾಡಬೇಕು ಎಂದು ಕವಿ ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ: ಹಿಂದಿನ ಕಷ್ಟಗಳೆಲ್ಲ ಮುಗಿದು ಹೊಸ ಬದುಕು ಪ್ರಾರಂಭವಾಗಿದೆ ಎಂಬುದು ಸ್ವಾರಸ್ಯಕರವಾಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೊದಲನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಧ್ವನಿ ದನಿ ತತ್ಸಂತದ್ಭವದ ಯುಗ ಜುಗ ಲೋಕಾಂತರ ಸವರ್ಣ ದೀರ್ಘ ಸಂಧಿ ಉನ್ನತೋನ್ನತ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ ಗುಣಸಂಧಿ ಭಾನು ಆಕಾಶ ಭಾನು ಭಾನು ಆಕಾಶ ಭಾನು ಸೂರ್ಯ. ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಹೊಸ ಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ. ಹೊಸ ಹಾಡು ಪದ್ಯದ ಕವಿ ಕಯ್ಯಾರ ಕೀಯಣ್ಣರೈ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲಿ ಹಾಡಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡೆದೊಗೆದು ಎದೆಹಿಕ್ಕಿ ಹಾಡಬೇಕು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.